ಮನೆಯಲ್ಲಿದ್ದಾಗ ಹೆಣ ಬಿದ್ರೆ ನನಗೆ ಮೆಸೇಜ್ ಗೊತ್ತಾಯ್ತು. ಈ ಮನೆಗೆ ಬಂದ ಮೇಲೆ ಯಾವ ಮೆಸೇಜು ಇಲ್ಲ, ಯಾವ್ದು ಇಲ್ಲ, ಯಾವ್ದಕ್ಕೂ ರೆಡಿ ಆಗ್ಬಿಟ್ರಿ. ನಾ ಹೆಣ ಬಿದ್ದಿದ ತಕ್ಷಣ ಟಂಕಣಕ ಟಂಕಣಕ ಯಾರಿಗೆ ಬಂತು, ಎಲ್ಲಿಗೆ ಬಂತು, 47ರ ಸ್ವಾತಂತ್ರ್ಯ. ಏನ್ರಿ ನೀವು ನಾನ್ ಕಡೆ ಬಂದ್ ಬಾರಿಸಿದ್ರೆ ಡಿಸ್ಟರ್ಬೆನ್ಸ್ ಇರೋಲ್ಲ ಅಂದ್ರೆ ಇಲ್ಲೂ ಬಂದ್ಬಿಟ್ಟು ಡಿಸ್ಟರ್ಬ್ ಮಾಡ್ತಾ ಇದ್ರಲ್ರಿ ನೀವು. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ಆಕ್ಚುಲಿ ನನಗೊಂದು ಸಣ್ಣ ಡೌಟ್ ಇತ್ತು, ಅದನ್ನ ಕ್ಲಿಯರ್ ಮಾಡ್ಕೊಳಕ್ಕೆ ಅಂತ ನಿಮ್ಮನ್ನ ಇಲ್ಲಿ ಹುಡುಕೊಂಡು ಬಂದೆ. ಡೌಟ್ ಅಂದ್ರೆ ಕೈನಲ್ಲಿರೋ ತೋರಿಸ್ಬಿಟ್ಟು ನಾದಸ್ವರನ ಪಿಳ್ಳಂಗವಿ ಅಂತ ಕೇಳಿದ್ರೆ, ಕರ್ರ ಒದ್ದಕ್ಕಿತ್ತು ಅಂದ್ರೆ ನಾದಸ್ವರ, ಮೋಟಕ್ಕೆ ಕುಳ್ಳಿಗಿತ್ತು ಅಂದ್ರೆ ಪಿಳ್ಳಂಗವಿ. ಗೊತ್ತಾಯ್ತಾ? ಹೋಗ್ರಿ, ನಾನ್ ಕೇಳಕ್ ಬಂದಿದ್ದು ಅದನ್ನೆಲ್ಲ. ಇನ್ನೇನು ಇದ್ರಲ್ಲಿ ಸಿಂಫೋನಿ ಕೂಡ ಬಾರಿಸಬಹುದು ಅಂತ. ರೇ ಬರೀ ಸಿಂಫೋನಿ ಅಲ್ಲ ಕಣ್ರಿ, ರೇಕ್ಸು, ಲೀಡೋ, ನಂದ, ನಳಂದ, ಗೀತಾಂಜಲಿ, ನವರಂಗು ಎಲ್ಲ ಬಾರಿಸ್ಬೋದು ಕಣ್ರಿ. ಅಂದ್ರೆ ಜರ್ಮನ್, ಜಪಾನು, ಟೋಕಿಯೋ ಎಲ್ಲ ಮ್ಯೂಸಿಕ್ ಇದ್ರಲ್ಲಿ ಬಾರಿಸ್ಬೋದು ಅಂತ ಹೇಳಿ. ವಿದೇಶದ ಸಂಗೀತದ ಬಗ್ಗೆ ಎಲ್ಲ ತಿಳ್ಕೊಂಡ್ ಬಿಟ್ಟಿದ್ದೀರಾ, ಆದ್ರೆ ಕೈಯಲ್ಲಿ ಚೀಪ್ ಆಗಿ ಲೋಕಲ್ ತಂಪೆ ಹಿಡ್ಕೊಂಡಿದ್ದೀರಾ. ಏನ್ರಿ ನೀವು ನನ್ನ ತಂಪೆನಾ ಚೀಪ್ ಅಂತ ಕಂಡ ಮಾಡ್ತೀರನ್ರಿ? ಕೈಲಾಸದಲ್ಲಿ ಆ ಪರಮೇಶ್ವರ ಯಾವ್ದ್ರ ಮುಂದೆ ಡ್ಯಾನ್ಸ್ ಆಡ್ತಿದ್ದಾರೆ? ಗಿಟಾರ್ ಮುಂದೆ ಆಡ್ತಿದ್ದ, ವೈಲಿನ್ ಮುಂದೆ ಆಡ್ತಿದ್ದ, ವೀಣೆ ಮುಂದೆ ಆಡ್ತಿದ್ದ, ಇಲ್ಲ ಕೀಬೋರ್ಡ್ ಮುಂದೆ ಆಡ್ತಿದ್ದ, ಯಾವ್ದ್ರ ಮುಂದೆ ಅಲ್ಲ. ಅವನ್ ಆಡ್ತಾ ಇದ್ದು ಡಮರುಗದ ಮುಂದೆ. ಡಮರುಗ ಯಾವ್ದ್ರಲ್ಲಿ ಮಾಡಿದ್ದು? ಚರ್ಮದಲ್ಲಿ ಮಾಡಿದ್ದು. ಆ ಡಮರುಗದ ಮೊಮ್ಮಗನೇ ಈ ತಂಪೆ. ಇದನ್ನ ಬಾರಿಸಿದ್ರೆ ಆ ಕೈಲಾಸದಲ್ಲಿ ಪರಮೇಶ್ವರ ಅವನ ಹೆಂಡತಿ ಪಾರ್ವತಿಗೆ ಡೈವರ್ಸ್ ಕೊಟ್ಟು ಲ್ಯಾಂಡ್ ಗಿಳಿದು ಸ್ಟೆಪ್ ಆಗ್ತಾನೆ. ಇಲ್ಲೇನಾದ್ರೂ ಬಾರಿಸಿದ್ರೆ ದೊಡ್ಡ ಮನಸ್ಸಾದ್ರೂ ಪರವಾಗಿಲ್ಲ, ಎರಡು ಪ್ಯಾಕೆಟ್ ಬಿಟ್ಕೊಂಡು ಡ್ಯಾನ್ಸ್ ಆಡ್ತಾರೆ. ಅಂತ ತಂಪೆನ ಕಂಡ ಮಾಡ್ತೀರೇನ್ರಿ? ಈಗ ನಾನು ಅದನ್ನ ಬಾರಿಸ್ತೀನಿ, ಅದ್ರ ಅಭಿಪ್ರಾಯ ನೀವು ಹೇಳಿ. ಭಕ್ತಿನ ಪ್ರದರ್ಶನ ಮಾಡ್ತಾಳೆ. ನೀನಲ್ಲ ನಾನಲ್ಲ ಯಾರಾದ್ರೂ ಪರವಾಗಿಲ್ಲ, ಭಕ್ತಿಯಿಂದ ಎರಡು ಪ್ಯಾಕೆಟ್ ಗೋಲಿ ಸೋಡಾ, ನಾಲ್ಕು ಕಡಲೆ ಬೀಜ ಹಾಕೊಂಡು ಭಕ್ತಿಯಿಂದ ಒಳಗಡೆ ಬಿಟ್ಕೊಂಡ್ರೆ ಸಾಕು. ಒಳಗಡೆಯಿಂದ ಅವ್ನ್ ಭಕ್ತಿ ರಸ ಬರ್ತದೆ, ಅದು ಕೈಯಿಂದ ಟ್ರಾನ್ಸ್ಫರ್ ಆಗಿ ತಂಪೆಗ್ ಬಂದು ಅಲ್ಲಿಂದ ಅವ್ನ್ ಸೌಂಡ್ ಬರ್ತದೆ. ಕೇಳಕ್ ಎಷ್ಟು ಮಧುರವಾಗಿದೆ. ಅಂದ್ಹಾಗೆ ನೀವ್ ಇವತ್ತು ರೆಕಾರ್ಡಿಂಗ್ ಹೋಗ್ಲಿಲ್ವಾ? ರೆಕಾರ್ಡಿಂಗು ಅದು ವಿಕ್ಟೋರಿಯಾ ಆಸ್ಪತ್ರೆಯಿಂದ ಫೋನ್ ಬಂದಿಲ್ಲ. ರೆಕಾರ್ಡಿಂಗು ಇವತ್ತು ವಿಲ್ಸನ್ ಗಾರ್ಡನ್ ರೀರೆಕಾರ್ಡಿಂಗ್ ಅಲ್ಲಿ ರೆಕಾರ್ಡಿಂಗ್, ಅದಕ್ಕೆ ಪ್ರಾಕ್ಟೀಸ್ ಹೊಡಿತಾ ಇದೀನಿ. ನಿನ್ನೆ ಹರಿಶ್ಚಂದ್ರ ಘಾಟ್ ಅಂದ್ರಿ, ಇವತ್ತು ವಿಲ್ಸನ್ ಗಾರ್ಡನ್ ಅಂತಿದ್ದೀರಾ, ಬೇರೆ ಕಡೆ ರೆಕಾರ್ಡಿಂಗ್ ಥಿಯೇಟರ್ ಇಲ್ವಾ? ಅಯ್ಯೋ ಇದೇ ಇಂಡೋರ್ ಅಲ್ಲಿ ಬಾರಿಸಿದ್ರೆ ಮಜಾ ಇರಲ್ಲ, ಔಟ್ಡೋರ್ ಅಲ್ಲಿ ಪಬ್ಲಿಕ್ ಮುಂದೆ ಬಾರಿಸಿದ್ರೆ ಅದು ನೇರವಾಗಿ ಮನಸ್ಸಿಗೆ ಸೇರ್ಕೊಬಿಡುತ್ತೆ. ಓಹೋ, ನೀವ್ ಎಲ್ಲಿ ಬಾರಿಸಿದ್ರೆ ಏನು? ದೊಡ್ಡ ಸಂಗೀತ ಸಾರ್ವಭೌಮ, ನೀವು ಸಂಗೀತ ಸಾಮ್ರಾಟ್. ನಾನು ಬರ್ಲ? ಏನಿದು ಆಶ್ಚರ್ಯ, ನಿಮ್ಮ ದೇಹದಲ್ಲಿ ಎಲ್ಲ ತಟ್ಟಿದ್ರು ಶಂಕರಾಭರಣ ಮ್ಯೂಸಿಕ್ ಬರ್ತಿರೋ ಹಾಗಿದೆ. ಪ್ರಪಂಚದಲ್ಲಿ ಏಳು ಅದ್ಭುತ ಅಂದ್ರೆ ನೀವು ಎಂಟನೇ ಅದ್ಭುತ. ಐತರಲ್ಲ ಕಡೆ ಪಕ್ಕಡೆ ಜುಮ್ಮ. ಮಲೆ ಮಹದೇಶ್ವರ, ನಂಜುಂಡೇಶ್ವರ, ಈಶ್ವರ, ಅಶ್ವಿನಿ ದೇವತೆಗಳೇ, ಧನವಂತರಿ ದೇವತೆಗಳೇ, ನನಗೆ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕ್ಷೇಮವನ್ನು ಕೊಟ್ಟು ನನ್ನ ನೋಡಿ ಮಾಟ ಮಂತ್ರ ಶಾಪ ದೃಷ್ಟಿ ರಾಜಕೀಯ ಮಾಡೋ ಜನನೆಲ್ಲ ನಾಶ ಮಾಡಿ, ಸರ್ವನಾಶ ಮಾಡಿ ನನ್ನ ಒಬ್ಬನ ಮಾತ್ರ ಕಾಪಾಡಪ್ಪ. ಅಯ್ಯೋ ಪಾಪಿ, ನಾನ್ ನಿಮ್ ಕಣ್ಗೆ ಮೋಹಿನಿ ತರ ಕಾಣಿಸ್ತೀನ ಸ್ವಲ್ಪ? ನಾನು ಐಶ್ವರ್ಯ. ಅಯ್ಯೋ ನೀವಾ? ನಾನು ಫುಲ್ ಡೋಸ್ ಬಿದ್ದೋದೆ. ನಿಮ್ಮ ಆಸ್ಪತ್ರೆಯಲ್ಲಿ ನನ್ನನ್ನು ಸೇರಿಸ್ಕೋತೀರಾ? ಕಾಯಿಲೆ ಬಂದವ್ರು ಯಾರು ಬೇಕಾದ್ರೂ ಸೇರ್ಕೋಬಹುದು. ಅಯ್ಯೋ ರೋಗಿ ಆಗಲ್ಲ, ನನ್ನನ್ನ ನರ್ಸಾಗಿ ಸೇರಿಸ್ಕೊಳ್ಳಿ ಅಂತ ಹೇಳಿದ್ದು. ಅಯ್ಯೋ ಜನ ಎಲ್ಲ ತಪ್ಪು ತಿಳ್ಕೊಂಡ್ಬಿಡ್ತಾರೆ, ನಾನು ನರ್ಸ್ನ ಇಟ್ಕೊಂಡ್ಬಿಟ್ಟಿದ್ದೀನಿ ಅಂತ. ಹಾಗ ಹೇಳ್ಬೇಡಿ ಡಾಕ್ಟರ್, ನಾನು ಎಲ್ಲ ಕೆಲ್ಸನ ಮಾಡ್ತೀನಿ, ನನ್ನ ನರ್ಸಾಗಿ ತಗೊಳ್ಳಿ ಪ್ಲೀಸ್. ಆಗಲ್ಲ ಆಗಲ್ಲ, ನಮ್ಮ ಆಸ್ಪತ್ರೆ ಒನ್ ಮೇನ್ ಆಸ್ಪತ್ರೆ, ಅಲ್ಲಿ ಯಾರು ಬೇಕಾದ್ರೆ ನರ್ಸ್ ಆಗಕ್ಕಾಗಲ್ಲ, ಅದು ಪರಂಪರೆಯಿಂದ ಬಂದಿರ್ಬೇಕು. ಅಂದ್ರೆ 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 ನೀನು, ನಿಮ್ಮಅಮ್ಮ, ನಿಮ್ಮಅಜ್ಜಿ ಎಲ್ಲ ಪರಂಪರೆಯಿಂದ ನರ್ಸ್ ಆಗಿರ್ಬೇಕು. ಸಾರಿ ಡಾಕ್ಟರ್, ಒಂದ್ ರೀತಿ ನೀವ್ ಹೇಳ್ತಾ ಇರೋದು ಸರಿನೇ, ನಾನು ಹೊರಡ್ತೀನಿ. ಓಟ್ ಬನ್ನಿ ಡಾಕ್ಟರ್. ಏನು? ಒಂದ್ ಚಿಕ್ಕ ಸಂದೇಹ. ಏನು? ನಾನ್ ದಿಗಿಲ್ ಡಾಕ್ಟರ್ ಅಂತನಾ? ಅಯ್ಯೋ
ಅದಲ್ಲ ಡಾಕ್ಟರ್, ನೀ ವಂಶ ಪರಂಪರೆಯಿಂದ ಈ ಕೆಲಸ ಮಾಡ್ತೀಯ. ಇನ್ನೇನು ಮತ್ತೆ, ನಾನು ಹುಟ್ಟಿದ್ದು ಬಾಬಾ ಬುಡನ್ಗಿರಿಯಲ್ಲಿ. ನಮ್ಮ ತಾತ ದೊಡ್ಡ ಆಯುರ್ವೇದಿಕ್ ಪಂಡಿತರು, ಸಿದ್ಧ ವೈದ್ಯರು. ನಮ್ಮಪ್ಪ ವಶೀಕರಣದ ವೆಂಕೋಬ, ಅವ್ರ ವಿದ್ಯೆ ಮುಂದೆ ಅವರೇ ಸಾಟಿ. ಅವರೇ ಯಾಕೆ ನಮ್ಮ ಚಿಕ್ಕಪ್ಪ ಕಾಯಂಡಿ ಪಾಪಣ್ಣ ಮನೆ ವಿಧಾನಸೌಧದಲ್ಲಿ ಆಪರೇಷನ್ ಮಾಡಿದ್ರಲ್ಲ ಆಲ್ ಬಲ್, ಅವರು ನಮ್ಮಪ್ಪನ ಸೆಕೆಂಡ್ ಸೆಟಪಿನ ಮಗ. ಇದೆಲ್ಲ ನಿಮ್ಗೆ ಗೊತ್ತಾ? ಗೊತ್ತಿಲ್ವೇ? ಗೊತ್ತಿಲ್ವಾ, ಒಳ್ಳೇದಾಯ್ತು ಬಿಡು. ನಾನ್ ಇನ್ ಬರ್ಲ ಡಾಕ್ಟರ್. ಹೋಗು. ಹೋಗಕ್ ಮುಂಚೆ ಒಂದ್ ಮಾತು. ಏನು ಹೋಗ್ತೀನಿ ಅಂತ ಹೇಳ್ಬೇಕಾ? ಏನು, ಮನೆ ಬಿಳಿ ಸೀರೆ ಉಟ್ಕೊಂಡು ನಿಮ್ ಮುಂದೆ ಬಂದ ಕ್ಷಣಕ್ಕೆ ನನ್ನ ಸಿಸ್ಟರ್ ಅಂತ ಮಾತ್ರ ಕರಿಬೇಡಿ. ನೋ ನೋ ನೋ, ನಾನಂತ ಕೆಟ್ಟ ಮಾತೆಲ್ಲ ಯೂಸೇ ಮಾಡಲ್ಲ. ಯು ಆರ್ ನಾಟಿ. ಇದೇನಯ್ಯ ಇದು? ಸುತ್ತಿ ಸುತ್ತಿ ಬಂದ್ ಬಾಯಿಗ್ ಬಿತ್ತು ನಂಗೆ ಈ ಹುಡುಗಿ. ಅವಳಾಗವಳೆ ಸುತ್ತಿ ಬಂದು ನನ್ ಬುಟ್ಟಿಲ್ ಬೀಳ್ತಾವಳೆ. ಹುಡುಗಿನೂ ಚೆನ್ನಾಗವಳೆ, ಜಮಾಯಿಸ್ಬಿಡದ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ. ಅಯ್ಯೋ, ಯಾವನೇ ಅವನು ಬೆಳ್ಬೆಳಗ್ಗೆನೆ ಒಳ್ಳೆ ಸಾವಿನ ತಪ್ಪೆ ಹೊಡಿತಾವನೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ. ಅಯ್ಯೋ, ಏ ಪ್ರಕಾರ ನಾಳೆ ಎಕರ ಹಾಕ. ಅಯ್ಯೋ ಪಾಪಿ, ಕುಟ್ಲಿಂಗ ಕೆಟ್ಲಿಂಗ. ಏಯ್, ನಿನ್ನ ಅವನ್ ತಗದ್ ನೆತ್ತಿ ಮೇಲೆ ಗುದ್ದೆ ಅಂದ್ರೆ ತಲೆ ಹೋಗಿ ಹೊಟ್ಟೆ ಒಳಗೆ ಸೇರ್ಕೊಂಡ್ಬಿಟ್ಟಿರ್ಬೇಕು. ನಾನ್ ಸಂಗೀತ ಕೇಳ್ತಾ ಆನಂದ ಅನುಭವಿಸ್ತಾ ಇದ್ರೆ ಸಡನ್ ಬಂದು ಆಫ್ ಮಾಡ್ತೀಯಲ್ಲ, ಎಷ್ಟು ಕೊಬ್ಬಿರ್ಬೇಕು ನಿನ್ಗೆ? ಏಯ್, ನಾನಾಗೋದ್ಕೆ ಟೇಪ್ ರೆಕಾರ್ಡ್ ಆಫ್ ಮಾಡಿದಿರಿ. ಬೇರೆ ಇನ್ಯಾವನ ಕೋಪಿಷ್ಕಾರ ಅಪ್ಪ ಆಗ್ಬಿಟ್ಟಿದ್ರೆ ನೀನ್ ಉಸಿರನ್ನೇ ಆಫ್ ಮಾಡ್ಬಿಡ್ತಿದ್ದ ಗೊತ್ತಾಯ್ತಾ? ಬೆಳಗಾಗೆದ್ದು ಸಾವಿರ ಬೇಡ, ಈ ತಮಟೆ ಸೌಂಡ್ ಹಾಕೊಂಡು ಕೂತಿದ್ಯಲ್ಲ, ನಿನ್ಗೇನಾರ ಬುದ್ಧಿ ಆಯ್ತಾ? ಇದನ್ನೇನ್ ಬಗ್ಲ ಅಂತ ತಿಳ್ಕೊಂಡು ಇಲ್ಲ ಬರೋ ಗ್ರೌಂಡ್ ಅಂತ ತಿಳ್ಕೊಂಡು? ಏಯ್ ಸೌಂದರ್ಯ, ಹೋಗಿ ಹೋಗಿ ಈ ತಮಟೆ ಸೌಂಡ್ ಕುಡಿತಾ ಇದೆಯಲ್ಲ, ಯಾವ ಡಬ್ಬ ನನ್ ಮಗ ಹೇಳ್ಕೊಟ್ಟ? ಇದನ್ನ ಸಾಕು, ಸುಮ್ನೆ ಇರಪ್ಪ. ಇದನ್ನ ಏನಂತ ತಿಳ್ಕೊಂಡಿದ್ಯಾ? ಏನುಂತ? ಶಿವ ಬಾರಿಸ್ತಾನಲ್ಲ ಆ ಡಮರುಗ, ಅದ್ರ ಮೊಮ್ಮಗ ಇದು. ಓಹೋ, ಇದನ್ನ ಕೇಳ್ತಾ ಇದ್ರೆ ಜೀವನದ ಎಲ್ಲಾ ಕಷ್ಟಗಳು ಪರಿಹಾರ ಆಗುತ್ತೆ, ಮನಸ್ಸಿನ ಆಸೆಗಳೆಲ್ಲ ಈಡೇರುತ್ತೆ. ಏನ್ ತತ್ವಜ್ಞಾನ ಹೇಳ್ಕೊಟ್ಬಿಟ್ಟಮ್ಮ, ನನ್ನ ಹೊಟ್ಟೆಲಿ ಹುಟ್ಟಿದ್ ಸಾರ್ಥಕ ಆಗೋಯ್ತು. ಭಲ ಭಲ. ಏನ್ ಬಾಸ್, ನಿಮ್ ಪಾರ್ಟಿ ಮ್ಯೂಸಿಕ್ ಎಲ್ಲ ನಿಮ್ಮನ್ನೇ ಫಾಲೋ ಮಾಡಂಗೋಳೆ? ನನ್ನ ಮಗಂದು ನನ್ ತಮಟೆ ಬರ್ಸಕ್ ಬರುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ಆದ್ರೆ ಅದ್ರ ಎಫೆಕ್ಟ್ ಪರ್ಫೆಕ್ಟ್ ಆಗಿ ಹುರ್ಕೊಟ್ಟಾಗೋಯ್ತು. ಯಾಕೆ ಇರುತ್ತೆ ಅಂತಾರ?